ವೆಲ್ಕಮ್ ಟು ಅಟ್ ಇಂಟ್ರಾಫಿಕ್ ಚಿನ್ಮಯ. ಇವತ್ತು ನಾವು ಮಾಡೋದು ನೋಡ್ಕೋತಾ ಇದೀವಿ BMTC ಸಂಪರ್ಕ. ನಾನು ಮೊದಲೇ BMTC ಮಾಡೋದು ತೋರಿಸಿದ್ದೀನಿ 5 ಪಾರ್ಟ್ಸಲ್ಲಿ, ಬಟ್ ಇವಾಗ ಜಸ್ಟ್ ಒಂದೇ ವಿಡಿಯೋದಲ್ಲಿ ಬೇರೆ ಜಸ್ಟ್ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗೋದ್ರಲ್ಲಿ ಇದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹತ್ತಿ. ಸೊ ಬನ್ನಿ ಮೆಟೀರಿಯಲ್ಸ್ ಏನಂತ ನೋಡ್ಕೊಳ್ಳೋಣ. ಸೊ ಇವಾಗ ಮೆಟೀರಿಯಲ್ಸಲ್ಲಿ ನಮಗೆ ಬೇಕಾಗಿರೋದು ಏನೇನಂದರೆ ಟ್ರಾನ್ಸ್ಪರೆಂಟ್ ಶೀಟ್. ಇದನ್ನು ನೀವು BMTC ಮೇಕಿಂಗ್ ಆಫ್ BMTC ಪಾರ್ಟ್ ಒನ್ನಲ್ಲಿ ಮೆಟೀರಿಯಲ್ಸ್ ತೋರಿಸ್ದಾಗ ನೋಡಿರ್ತೀರ. ಸಮ್ ಕಲರ್ ಶೀಟ್, ವೈಟ್ ಪೇಪರ್, ಕಾರ್ಡ್ಬೋರ್ಡ್ ನಮ್ಮ ಮೇನ್ ಮೆಟೀರಿಯಲ್. ಈ ಕಾರ್ಡ್ಬೋರ್ಡು ನೀವೇನಾದ್ರು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಇದು ಗೊತ್ತಿರುತ್ತೆ, ನಾನು ತೋರಿಸಿದ್ದೀನಿ ಆಲ್ರೆಡಿ. ಆ್ಯಂಡ್ ಕಟ್ ಮಾಡೋದಕ್ಕೆ ಕಟ್ಟರ್, ಸ್ಟಡಿ ಮೆಟೀರಿಯಲ್ಸ್ ಲೈಕ್ ಬ್ಲ್ಯಾಕ್ ಪೆನ್, ರೆಡ್ ಪೆನ್, ಬ್ಲೂ ಪೆನ್, ಸ್ಕೇಲ್, ಇರೇಸರ್, ಶಾರ್ಪ್ನರ್ ಆ್ಯಂಡ್ ಪೆನ್ಸಿಲ್. ಈ ನಾಲ್ಕು ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಲೈಕ್ ವಿ ಡೂ ದ ಸ್ಕೆಚಿಂಗ್. ನಿಮ್ಗೆ ನಾನು ತೋರಿಸಿರ್ತೀನಿ ಮೇಕಿಂಗ್ ಆಫ್ BMTCಲಿ, ಇದ್ರದ್ದು ನಾವು ಸ್ಕೆಚಿಂಗ್ ಮಾಡ್ತಿರ್ತೀವಿ. ಸೊ ಆವಾಗ ಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಮೇನ್ ಮೆಟೀರಿಯಲ್ ಗಮ್ ಆ್ಯಂಡ್ ಪೇಂಟ್. ಸಂಪರ್ಕ ಬಸ್ ಆರೆಂಜ್ ಇರುತ್ತೆ, ಸೊ ವಿಲ್ ಯೂಸ್ ದ ಆರೆಂಜ್ ಪೇಂಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಷ್ಟು ನಮ್ಮ ಮೆಟೀರಿಯಲ್ಸ್ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಹೆಲ್ಪ್ ಆ್ಯಂಡ್ ಶೂಟ್ ಮಾಡೋರು ಆ್ಯಂಡ್ ನಮಗೆ ಹೆಲ್ಪ್ ಮಾಡೋರು. ಸೇ ಹಾಯ್ ಟು ಫ್ರೆಂಡ್ಸ್. ಹಾಯ್. ಇವ್ರ ಹೆಸರೇನು? ಮಮತಾ. ಸೊ ಹರ್ ನೇಮ್ ಇಸ್ ಮಮತಾ. ಮಮತಾ ನೋಡಿ, ಇವಾಗ ನಾವು ಇವರು ಶೂಟಿಂಗ್ ಮಾಡ್ತಾರೆ ಆ್ಯಂಡ್ ನಾನು ಮಾಡ್ತೀನಿ ನಾರ್ಮಲಿ. ಓಕೆ, ಸೊ ಇದರದ್ದು ನಾವು ಇವಾಗ ಡೈರೆಕ್ಟ್ ಸ್ಕೆಚ್ ಮಾಡಿ ಕಟ್ ಮಾಡಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ಇಲ್ಲಿ ನಾನು ಇದರದ್ದು ಲೆಫ್ಟ್ ಸೈಡ್ದು ಸ್ಕೆಚ್ ಏನಿದೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ನಾನು ನಿಮಗೆ ಇದರದ್ದು ಲೆಂತ್ಗಳನ್ನ ತೋರಿಸ್ತೀನಿ. ಈ ಕಿಟಕಿ ಬಂದು 3 ಸೆಂಟಿಮೀಟರ್ ಅಗಲ ಇದೆ ಆ್ಯಂಡ್ ಹೈಟ್ ಬಂದು 1.6. ಓಕೆ, ವಿಡ್ತ್ ನಾನು ಹೇಳಿದ್ದೀನಿ 3 ಸೆಂಟಿಮೀಟರ್ ಅಂತ. ಓಕೆ, ಈ ಅಪ್ಪರಲ್ಲಿ ಇದೆಯಲ್ಲ ಇದು 0.5 ಸೆಂಟಿಮೀಟರ್ ಇದೆ. ಓಕೆ, ಆ್ಯಂಡ್ ಈ ಡೋರ್ದ ಏನಿದೆ ಟೋಟಲ್ಲು 4 ಸೆಂಟಿಮೀಟರ್ ಇದೆ. ಈ ಚಿಕ್ಕ ಡೋರ್ ಇದೆಯಲ್ಲ ಇದು ಬಂದು 1.8 ಸೆಂಟಿಮೀಟರ್ ಅಗಲ ಇದೆ. ಆ್ಯಂಡ್ ಇದು ನೋಡಿ ಇದು 1.5 ಅಂದರೆ 1.5 ಸೆಂಟಿಮೀಟರ್ ಇದೆ ಇದು. ನೋಡಿ ಇದನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಹೇಳಬೇಕು, ಇದರ ಈ ಬಸ್ದು ಟೋಟಲ್ ಹೈಟ್ ಏನಿದೆ ಇದರಲ್ಲಿ ನಾನು ಇಟ್ಕೊಂಡಿದ್ದೀನಿ 6.5 ಅಂದರೆ 6.5. 6 ಬಂದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆ್ಯಂಡ್ 5 ನಾನು ಫೋಲ್ಡ್ ಮಾಡಿದ್ದೀನಿ. ಗೊತ್ತಾ ಇದೆ ನಿಮಗೆಲ್ಲ ಯಾಕೆ ಅಂತ. ನೋಡಿ ಇವಾಗ ಐ ಬಟನಲ್ಲಿ ನಿಮಗೆ ಮೇಕಿಂಗ್ ಆಫ್ BMTC ಪಾರ್ಟ್ 1 ಬರ್ತಿದೆ, ಪ್ಲೀಸ್ ಅದನ್ನು ನೋಡೋದನ್ನು ಮರಿಬೇಡಿ. ಇದೇ ವಿಡಿಯೋ ನೋಡಿಬಿಟ್ಟು ಅದನ್ನು ನೋಡಿ. ಓಕೆ, ಸೊ ಇವಾಗ ನಾನು ಇದನ್ನು ಕಟ್ ಮಾಡಿಕೊಂಡು ರೈಟು ಫ್ರಂಟು ಬ್ಯಾಕು ಜೊತೆನೆ ಅದನ್ನು ರೆಡಿ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ರೈಟು ಫ್ರಂಟು ಬ್ಯಾಕು ರೆಡಿ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ನಾನು ಹೇಳ್ದಂಗೆ ಇಲ್ಲಿ ನಾನು 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಫ್ರಂಟ್ ಆ್ಯಂಡ್ ಇದು ಬ್ಯಾಕ್, ಲೆಫ್ಟ್, ರೈಟ್. ಸೊ ನಿಮಗೆ ನೋಡಿ ರೈಟ್ ಇದು ಇವಾಗ ನೀಟಾಗಿ ತೋರಿಸ್ತಿದ್ದೀನಿ ಹೆಂಗಿದೆ ಅಂತ. ನೋಡಿ ಈ ರೀತಿ ಲಾಸ್ಟ್ ಒಂದು ಕಿಟಕಿ ಸ್ವಲ್ಪ ಲಾಂಗ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಡ್ರೈವರ್ ಡೋರ್ ನಿಮಗೆ ಗೊತ್ತೇ ಇದೆ ಓಪನ್ ಕ್ಲೋಸ್ ಮಾಡೋ ಥರ ಮಾಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ ಓಪನ್ ಕ್ಲೋಸ್ ಮಾಡೋ ಥರ ಮಾಡಿದ್ದೀನಿ ಇವೆರಡು ಡೋರು, ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇದು ಬ್ಯಾಕು ನೋಡಿ, ಇದ್ರ ಮೆಷರ್ಮೆಂಟ್ ಹಿಂಗೆ ತೊಗೊಂಡೇನೆ ನಾನು ಈ ರೀತಿ ಎರಡರದ್ದು ಇದ್ರದ್ದು ಅದರದ್ದು ಮೆಷರ್ಮೆಂಟ್ ತೊಗೊಂಡೆ, ಫ್ರಂಟ್ ಟು ಬ್ಯಾಕನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಇದಕ್ಕೆ ಪೂರ್ತಿ ಆರೆಂಜ್ ಕಲರ್ ಪೇಂಟ್ ಹೊಡ್ಕೋಬೇಕು. ಸೊ ನಾನು ನಿಮ್ಮ ಜೊತೆ ಆರೆಂಜ್ ಕಲರ್ ಪೇಂಟ್ ಹೊಡೆದಾದ್ಮೇಲೆ ಸಿಗ್ತೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ನಿಮಗೆ ಒಂದು ಫೋಟೋ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಅದರಲ್ಲಿ ಈ ಡೋರ್ ಇದೆ, ಈ ಫಸ್ಟ್ ಕಿಟಕಿ ಕೆಳಗಡೆ ಹಿಂಗೆ ರೌಂಡ್ ಇದೆ ಅಲ್ವಾ, ಹಾಗೆ ಈ ಸೈಡೂ ಒಂದು ಜಾಗದಲ್ಲಿ ಹಂಗೆ ಮಾಡ್ಕೋಬೇಕಾಗತ್ತೆ. ಅದೊಂದು ಜಾಗದಲ್ಲಿ ವೈಟ್ ಹಂಗೆ ಬಿಡಬೇಕು, ಇನ್ನು ಕಿತ್ತು ಕಡೆ ಎಲ್ಲ ಆರೆಂಜ್ ಪೇಂಟ್ ಮಾಡಬೇಕು.
ಸೊ ನೋಡಿ ಇದ್ರಲ್ಲಿ ಏನಂದ್ರೆ ಇವೆರಡರು ಕೆಳಗಡೆ ಓವಲ್ ಶೇಪ್ ಮಾಡ್ಕೋಬೇಕು, ಇದರಲ್ಲಿ ಇಲ್ಲಿ ಇಡು ಈ ಕಿಟಕಿ ಕೆಳಗೆ ಇಲ್ಲಿ, ಅದ್ ಬಿಟ್ಟರೆ ಅದೊಂದು ಬಿಟ್ಟು ಕಡೆ ಮಾತ್ರ ವೈಟ್ ಹಂಗೆ ಬಿಡಬೇಕು, ಇನ್ನಿಂದಿಷ್ಟು ಆರೆಂಜ್ ಪೇಂಟ್ ಮಾಡ್ಕೋಬೇಕು. ನಾನು ಆರೆಂಜ್ ಪೇಂಟ್ ಮಾಡ್ಕೊಂಡು ಸಿಗ್ತೀನಿ. ನೋಡಿ ನಾನು ಇದಕ್ಕೆಲ್ಲ ಆರೆಂಜ್ ಪೇಂಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಅಲ್ಲಿ ಜಾಗ ಬಿಟ್ಬಿಟ್ಟು ಹಾಗೆ ವೀಲ್ಸು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದ್ರ ಮೇಲೆ ಡಿಸೈನ್ಸ್ ಇರ್ತಾವಲ್ಲ, ಇವಾಗ ನಿಮಗೆ ಇಲ್ಲಿ ಫೋಟೋ ಕಾಣಿಸ್ತಿರುತ್ತೆ ಸ್ಕ್ರೀನ್ ಮೇಲೆ. ಓಕೆ, ನಾನು ನಾಲ್ಕು ಸೈಡ್ದು ಫೋಟೋ ಹಾಕಿದ್ದೀನಿ, ನೋಡ್ತಿರ್ತೀರ ನೀವು. ಆ ಥರ ನಾವು ಡಿಸೈನ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ನಾನು ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಆ ಥರ ಮಾಡಿಬಿಟ್ಟು ನಿಮಗೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ನೋಡಿ ಪೇಂಟಿಂಗ್ ಜೊತೆ ನಾನು ಇವಾಗ ಪೇಂಟಿಂಗು ಆಯಿತು, ಡಿಸೈನು ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಂಬರ್ ಬೋರ್ಡ್ ಬರುತ್ತೆ, ಇದು ನೋಡಿ. ಇಲ್ಲೆಲ್ಲ ಲೈಟ್ಸ್ ಹಾಕ್ತೀನಿ ಆಮೇಲೆ, ಇದರಲ್ಲೂ ಅಷ್ಟೇ. ಇಲ್ಲಿ JNNURM ಅಂತ ಇರುತ್ತಲ್ಲ, ನರ್ಮ್ ಅಂತ ಇರುತ್ತಲ್ಲ, ಇಲ್ಲೂ ಅಷ್ಟೇ. ಅದನ್ನು ಬರಿಬೇಕು ಇಲ್ಲೂ ಆರೆಂಜ್ ಇದರಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಟ್ರಾನ್ಸ್ಪರೆಂಟ್ ಶೀಟು. ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ನಾನು ಇದ್ದದ್ದು ಬೇಸ್ ಅಂಟಿಸ್ಕೊಂಡು ಸೀಟ್ಸ್ ಅಂಟಿಸಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ತಿರ್ಗಾ ಅವನ್ನೆಲ್ಲ ತೋರ್ಸೋಕ್ಕೋದ್ರೆ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಇದನ್ನು ಬರೀ ಒಂದೇ ಪಾರ್ಟಲ್ಲೇ ಕಂಪ್ಲೀಟ್ ಮಾಡೋಣ ಅಂತ. ಸೊ ಅದಕ್ಕೆ ಅಷ್ಟೊಂದು ಲಾಂಗ್ ಏನು ತೋರಿಸ್ತಿಲ್ಲ. ಇದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಸೀಟ್ಸ್ ಹಾಕ್ಕೊಂಡು ನಾನು ನಿಮಗೆ ಮತ್ತು ಇಲ್ಲಿ ಲೈಟ್ಸ್ಗಳು ಹಾಕ್ಕೊಂಡು ಬೇಸ್ ಜಾಯಿಂಟ್ ಮಾಡಿ ಸೀಟ್ಸ್ ಅಂಟಿಸ್ಕೊಂಡು ಒಂದ್ಸತಿ ನಿಮಗೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಆಮೇಲೆ ರೂಫ್ ಹಾಕ್ಕೊಂಡು ಮಿರರ್ ಹಾಕ್ಕೊಂಡ್ರೆ ಆಮೇಲೆ ಪ್ಯಾಸೆಂಜರ್ಸು ಮಾಡೋದು ತೋರಿಸಿದ್ದೀನಿ, ಸೀಟ್ಸ್ ಮಾಡೋದು ತೋರಿಸಿದ್ದೀನಿ. ಎಲ್ಲ ಮೇಕಿಂಗ್ ಆಫ್ BMTC ಪಾರ್ಟ್ 5 ಎಲ್ಲ ಇದೆ, ಎಲ್ಲ ಅದನ್ನು ನೋಡಿ. ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮೇಕಿಂಗ್ ಆಫ್ BMTC ಫುಲ್ಲು ಪ್ಲೇಲಿಸ್ಟ್ ಇದೆ, ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಓಕೆ, ನಾನು ಇವಾಗ ಆಮೇಲೆ ಏನೇನು ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಇವಾಗ ನಾನು ಹೇಳ್ದಂಗೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಬೇಸ್ ಹಾಕ್ಕೊಂಡು ಈ ಥರ ಫ್ಲೋರ್ ಹಾಕ್ಕೊಂಡು ಸೀಟ್ಸ್ ಅಂಟಿಸ್ಕೊಂಡಿದ್ದೀನಿ. ಸೊ ನೋಡಿ ಸೀಟ್ಸ್ಗಳು ಹೆಂಗೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕಂಡಕ್ಟರ್ ಸೀಟ್ ಇದೆ, ಅಬ್ಸರ್ವ್ ಮಾಡಿ. ಓಕೆ, ನೀಟ್ಗೆ ಇನ್ನು ಡ್ರೈವರ್ ಕ್ಯಾಬಿನ್ ಹಾಕಿಲ್ಲ ನೋಡಿ, ಈ ರೀತಿ ಕೊಂಬೇಕು. ಇವಾಗ ಈ ಡೋರ್ಸ್ ಕೂಡ ವರ್ಕ್ ಆಗುತ್ತೆ, ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇರಿ ನೋಡಿ, ಜಸ್ಟ್ ತುಂಬ ಸಿಂಪಲ್ ಇದು ನೋಡಿ. ಇದರಿಂದನೇ ಆಗುತ್ತೆ, ಯಾಕೆಂದರೆ ನೋಡಿ ನಾನು ಹೇಳ್ದಂಗೆ ಇದನ್ನು ಇವಾಗ ಪುಷ್ ಮಾಡಿ ಕ್ಲೋಸ್ ಆಗುತ್ತೆ. ಓಕೆ, ಆ್ಯಂಡ್ ಇದನ್ನು ಇಲ್ಲಿಗೆ ಸಿಗಿಸ್ಬಿಡಿ, ಅಂದರೆ ಅದೊಂಚೂರು ಪುಷ್ ಆಗುತ್ತೆ, ಸಿಗಿಸ್ಬಿಡಿ ನೋಡಿ. ಆ್ಯಂಡ್ ಕ್ಲೋಸ್ ಮಾಡಬೇಕಿದ್ರೆ ಪುಷ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ರೂಫ್ ಕ್ಲೋಸ್ ಮಾಡಿದ್ಮೇಲೆ ಹೆಂಗಾಗುತ್ತೆ ವರ್ಕ್ ಅಂತ. ಇದಕ್ಕಿನ್ನೂ ಪ್ಯಾಸೆಂಜರ್ಸ್ ಹಾಕಬೇಕು, ಡ್ರೈವರ್ ಕ್ಯಾಬಿನ್, ಡ್ರೈವರ್ ಕಂಡಕ್ಟರ್, ಡಿಜಿಟಲ್ ಬೋರ್ಡ್, ಮಿರರ್ಸ್, ರೂಫ್, ಇದನ್ನೆಲ್ಲ ನಾನು ಮೇಕಿಂಗ್ ಆಫ್ BMTC ಪಾರ್ಟ್ 5 ಎಲ್ಲ ತೋರಿಸಿದ್ದೀನಿ. ಚೆಕ್ ಮಾಡಿ ಒಂದ್ಸರ್ತಿ, ನೀವು ಇನ್ನೂ ಹೊಸಬ್ರಾಗಿದ್ರೆ ಪ್ಲೀಸ್ ನೋಡಿ ಅದನ್ನು, ಅವಾಗ ಇದು ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಅದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ. ನಾನು ಹೇಳ್ದಂಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೈನಲ್ಲಾಗಿ ಹೆಂಗೆ ಕಾಣಿಸುತ್ತೆ ಬಸ್ಸು ತೋರಿಸ್ತೀನಿ. ಸೊ ನಿಮಗೆ ಈ BMTC ಮಾಡೋದು ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಒತ್ತಿ, ಆಲ್ ಬಟನ್ ಕೂಡ ಒತ್ತಿ. ಸೊ ನಾನು ಹೇಳಿದ್ದೆ ಡೋರ್ಸ್ ವರ್ಕ್ ಆಗೋದು ನಾನು ನಿಮಗೆ ರೂಫ್ ಹಾಕಿದ್ಮೇಲೆ ತೋರಿಸ್ತೀನಿ ಅಂತ. ಸೊ ಲೆಟ್ ಮೀ ಶೋ ಯು. ನಾವು ನಾರ್ಮಲಿ ಫಸ್ಟಿಗೆ ನಾನು ತೋರಿಸ್ದಂಗೆ ಇಲ್ಲಿ ಸ್ಟಕ್ ಮಾಡ್ತೀವಿ, ಆ್ಯಂಡ್ ಕ್ಲೋಸ್ ಮಾಡಬೇಕಿದ್ರೆ ಈ ರೀತಿ ಪುಷ್ ಮಾಡ್ತೀವಿ, ಆ್ಯಂಡ್ ಫಸ್ಟ್ ನಾವು ಇದನ್ನು ಕ್ಲೋಸ್ ಮಾಡ್ಕೊತೀವಿ. ಆ್ಯಂಡ್ ಥ್ರೂ ದಿಸ್ ವೀಲ್ ವಿ ಕೆನ್ ಕ್ಲೋಸ್ ದಿಸ್ ಡೋರ್ ಆಲ್ಸೋ ಲೈಕ್ ದಿಸ್, ಸಿ ಕ್ಲೋಸ್ಡ್. ಈ ರೀತಿ ಈ ಕಡೆನೂ ಸೇಮ್ ಟ್ರಿಕ್ಕಲ್ಲೇ ಮಾಡ್ತೀವಿ. ಓಕೆ, ಸೊ ನಾನು ನಿಮಗೆ ಡ್ರೈವರ್ ಕ್ಯಾಬಿನ್ನು ಮಾಡಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ. ಗಾಳಿ ಬೋನೆಟ್ಟು ಡೆಲ್ಲಿ ಡ್ರೈವರ್ ಸೀಟ್ ಇದೆ, ಮಾಡಿದ್ದೀನಿ ಡ್ರೈವರ್ ಕ್ಯಾಬಿನ್ನು. ನೋಡ್ತಾ ಇದ್ದೀರಲ್ವಾ ಹೆಂಗಿದೆ ಅಂತ. ಸೊ ಪ್ಲೀಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹತ್ತಿ ಆಲ್ ಬಟನ್ ಕೂಡ ಹತ್ತಿ, ಹಾಗೆ ನಿಮ್ಗೆ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.